ನಮಸ್ತೆ ವೀಕ್ಷಕರೇ, ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ನಿಮಗೆ ಸ್ವಾಗತ. ನಾನು ಶ್ರೀದೇವಿ ಅರಸ್. ನೀವಿನ್ನೂ ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ವೈರಲ್ ಆಯ್ತು ಜೋಡಿಯ ವಿಚಿತ್ರ ಪೋಸ್ಟ್ ವೆಡ್ಡಿಂಗ್ ಫೋಟೋಶೂಟ್. ಕೊರೋನಾ ಕಾರಣದಿಂದಾಗಿ ಸರಳ ವಿವಾಹ ಮಾಡಿಕೊಳ್ಳುವ ಮೂಲಕ ಸೆಪ್ಟೆಂಬರ್ 16 ಕುಟುಂಬಸ್ಥರ ಸಮ್ಮುಖದಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ನವ ಜೋಡಿಯೊಂದು ಹಾಟ್ ಪೋಸ್ಟ್ ವೆಡ್ಡಿಂಗ್ ಫೋಟೋಶೂಟ್ ಮೂಲಕ ಭಾರಿ ಚರ್ಚೆಗೆ ಕಾರಣವಾಗಿದ್ದಾರೆ. ಮದುವೆ ಕಾರ್ಯಕ್ರಮ ಸರಳವಾಗಿ ಮಾಡಿಕೊಂಡು ಪೋಸ್ಟ್ ವೆಡ್ಡಿಂಗ್ ಶೂಟ್ ಅನ್ನು ವಿಶೇಷವಾಗಿ ಮಾಡಿಕೊಳ್ಳಬೇಕು ಎಂದು ನಿರ್ಧರಿಸಿದ್ದ ಕೇರಳದ ರಿಷಿ ಕಾರ್ತಿಕೇಯನ್ ಹಾಗೂ ಲಕ್ಷ್ಮಿ ಜೋಡಿ ಕ್ಯಾಮರಾ ಮುಂದೆ ಹಾಟ್ ಪೋಸ್ ನೀಡಿದ್ದರು. ಸದ್ಯ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಭಾರೀ ಚರ್ಚೆಗೆ ಕಾರಣವಾಗಿದೆ. ತಮ್ಮಿಬ್ಬರ ನಡುವಿನ ಪ್ರಣಯ ಬಂಧನವನ್ನು ಪ್ರತಿಬಿಂಬಿಸುವಂತೆ ಯುವ ಜೋಡಿ ಫೋಟೋ ಶೂಟ್ ನಡೆಸಿಕೊಂಡಿದೆ. ಫೋಟೋಶೂಟ್ ಬಳಿಕ ತಮ್ಮ ಫೋಟೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ದಂಪತಿ ಶೇರ್ ಮಾಡಿದ್ದಾರೆ. ಫೋಟೋಗಳನ್ನು ನೋಡಿದ ನೆಟ್ಟಿಗರು ಯುವ ಜೋಡಿಯ ವಿನೂತನ ಫೋಟೋಶೂಟ್ ಬಗ್ಗೆ ಟೀಕೆ ಮಾಡಿ ಟ್ರೋಲ್ ಮಾಡಿದ್ದಾರೆ. ಸಿನಿಮಾ ಸ್ಟೈಲ್ನಂತೆ ಫೋಟೋಶೂಟ್ ಮಾಡಿಸಿಕೊಂಡಿರುವ ಯುವ ಜೋಡಿಯನ್ನು ಪ್ರಶ್ನಿಸಿರುವ ಹಲವರು, ಇಂತಹ ಫೋಟೋಗಳಿಂದ ಯಾವ ಸಂದೇಶವನ್ನು ನೀಡುತ್ತಿದ್ದೀರಿ? ಮದುವೆಯ ಮಧುರ ನೆನಪುಗಳನ್ನು ಬಚ್ಚಿಟ್ಟುಕೊಳ್ಳುವುದಕ್ಕೆ ಇದಕ್ಕಿಂತ ಉತ್ತಮ ಆಲೋಚನೆ ಇಲ್ಲವೇ ಎಂದು ಪ್ರಶ್ನೆ ಮಾಡಿದ್ದಾರೆ. ನೀವಿನ್ನೂ ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.